Hi friends, welcome to my channel. Nivu ide modala sari nama YouTube channel na northa idre igele subscribe agi pakkadalli kanisuvante bell icon annu click maadi all mele select maadi. Idrinda na maduvantaha ella videos galu nimge notification barutte. So miss maadadene ella videos galana nodkolabodu. Hagine friends, ee video ke ondu like na kodi. Friends, ivattina ee video dalli tingalige 4 lakh rupay varige aadayavannu sampadisukolluvantaha ondolle business idea bagge na nimge tilisikortini. So yaru kuda ee video na skip madakke hogbedi. ಈ business ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಸೋ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈ business ಯಾವುದು ಇದಕ್ಕೆ ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಳಬೇಕಾಗುತ್ತೆ ಲಾಭ ಎಷ್ಟು ಸಿಗುತ್ತೆ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲಾ ಇನ್ಫರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನೀವು ಆಗ ನಿಮಗೆ ಇದರ ಬಗ್ಗೆ ಯಾವ ಡೌಟ್ಸ್ ಕೂಡ ಬರೋದಿಲ್ಲ ಹಾಗೇನೇ ಈ business ನ ಮಾಡೋದಕ್ಕೂ ಕೂಡ ನಿಮಗೆ ಈಜಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ business ಟಾಪಿಕ್ ಯಾವುದು ಅಂತ ನೋಡೋದಾದ್ರೆ ಈ ಟೈಮ್ ನಲ್ಲಿ ಈ business ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದರಿಂದ ಒಳ್ಳೆ ಆದಾಯವನ್ನು ನೀವು ಸಂಪಾದಿಸಿಕೊಳ್ಳಬಹುದು ಇದೊಂದು ಅದ್ಭುತವಾದಂತ business ಜುಲೈ 1st ಇಂದ ಅಂದ್ರೆ ಈ ತಿಂಗಳು 1ನೇ ತಾರೀಕಿಂದ ಪ್ಲಾಸ್ಟಿಕ್ ಕವರ್ಸ್ ಗಳಾಗಲಿ ಪ್ಲಾಸ್ಟಿಕ್ ಗ್ಲಾಸ್ ಗಳಾಗಿರಬಹುದು ಇವೆಲ್ಲವನ್ನು ಸೆಂಟ್ರಲ್ ಗವರ್ನಮೆಂಟ್ ಬ್ಯಾನ್ ಮಾಡಿದೆ ಹಾಗೇನೇ ಕೆಲವು ರೂಲ್ಸ್ ಗಳನ್ನು ಕೂಡ ತಂದಿದೆ ಫಸ್ಟ್ ಎಲ್ಲವೂ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದರು ಆದರೆ ಈಗ ಅಧಿಕಾರದಿಂದ ಈ ಸೆಂಟರ್ ಗವರ್ನಮೆಂಟ್ ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ ಈಗ ನೀವು ಸಣ್ಣ ವಿಲೇಜ್ ಗಳಿಗೆ ಹೋಗಿ ನೋಡಿ ಅಂಗಡಿಗಳಿಗೆ ಅದರಲ್ಲೂ ಹರ್ಬಲ್ ಏರಿಯಾ ಗಳಿಗೆ ಒಂದ್ಸರಿ ಹೋಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಇಲ್ಲ ಕಂಪ್ಲೀಟ್ ಆಗಿ ನಿಷೇಧವಾಗಿದೆ ಕೆಲವು ಕಡೆಗಳಲ್ಲಿ ಗೊತ್ತಿಲ್ಲದೆ ಪ್ಲಾಸ್ಟಿಕ್ ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಹೊರತು ಎಲ್ಲಾ ಕಡೆನೂ ಸೇಲ್ ಮಾಡ್ತಾ ಇಲ್ಲ ಸೋ ನೀವು ಈ ಟೈಮ್ ಗಳಲ್ಲಿ ನಾನು ಒಂದು ಬ್ಯಾಗ್ ಗಳನ್ನು ತಯಾರಿಸಿ ಮಾರ್ಕೆಟ್ ಗಳಿಗೆ ಸೇಲ್ ಮಾಡಿದ್ರೆ ಒಂದೇ ದಿನಕ್ಕೆ 4 ಲಕ್ಷ ರೂಪಾಯಿ ವರೆಗೆ ಅರ್ನಿಂಗ್ ನ ಮಾಡ್ಕೊಳ್ಳಬಹುದು ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅಷ್ಟೇ ಇದು ಇತ್ತೀಚಿಗೆ ಪ್ಲಾಸ್ಟಿಕ್ ಗಳನ್ನು ಬ್ಯಾನ್ ಮಾಡಿರೋದರಿಂದ ಈಗ ಈ business ನ ಮಾಡಿ ನೀವು ಪ್ರಾಡಕ್ಟ್ ನ ಸೇಲ್ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ನಿಮಗೆ ಇದನ್ನ ನೀವು ತಯಾರಿಸದೆ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ವಾ ಅವರ ಹತ್ರದಿಂದ ದೊಡ್ಡ ಮೊತ್ತದಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಸಣ್ಣದಾಗಿ ಒಂದು ಶಾಪ್ ನ ಇಟ್ಕೊಳ್ಳಬೇಕಾಗುತ್ತೆ ನಂತರ ನೀವು ಹೋಲ್ಸೇಲ್ ಆಗಿನೂ ಮತ್ತು ರಿಟೇಲ್ ಆಗಿನೂ ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಕೊಳ್ತಾ ಆದಾಯವನ್ನು ಗಳಿಸಿಕೊಳ್ಳಬಹುದು ಈ ಕವರ್ಸ್ ಗಳನ್ನು ಎಲ್ಲಾ ಸೈಜ್ ನಲ್ಲೂ ಕೂಡ ಸೇಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಟೈಮ್ ನಲ್ಲಿ ಇದು ಅದ್ಭುತವಾದಂತಹ business ಫುಲ್ ಸ್ಟ್ರಿಕ್ಟ್ ಆಗಿ ಪ್ಲಾಸ್ಟಿಕ್ ಗಳನ್ನು ನಿಷೇಧ ಮಾಡಿರೋದರಿಂದ ಎಲ್ಲರೂ ಕೂಡ ಈ ಪ್ರಾಡಕ್ಟ್ ಕಡೆ ಗಮನನ ಹರಿಸ್ತಾ ಇದ್ದಾರೆ ಸೋ ನೀವು ಈ ಟೈಮ್ ನಲ್ಲಿ ಈ business ನ ಸ್ಟಾರ್ಟ್ ಮಾಡ್ಕೊಳ್ಳೋದರಿಂದ ನಿಮ್ಮ business ಫಾಸ್ಟ್ ಆಗಿ ರನ್ ಆಗುತ್ತೆ ಹಾಗೇನೇ ಫ್ರೆಂಡ್ಸ್ ಈ ಪ್ರಾಡಕ್ಟ್ ಅನ್ನು ನೀವು ಕೆಜಿ ಲೆಕ್ಕಕ್ಕೂ ಪರ್ಚೇಸ್ ನ ಮಾಡ್ಕೊಳ್ಳಬಹುದು ಕೆಜಿ ಲೆಕ್ಕಕ್ಕೆ ಇದನ್ನ ತಗೊಂಡು ಪೀಸ್ ಲೆಕ್ಕಕ್ಕೆ ಕಸ್ಟಮರ್ಸ್ ಗಳಿಗೆ ಸೇಲ್ ನ ಮಾಡ್ಕೊಳ್ಳಬಹುದು ನೀವು ಅಂದ್ರೆ ಲೋಕಲ್ ನಲ್ಲಿ ಹೇಳ್ತಾ ಇದೀನಿ ಸೈಜ್ ನ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ ನೀವು ಕೂಡ ಅದೇ ರೀತಿಯಲ್ಲಿ ಒಂದೊಂದು ಪ್ಲಾಸ್ಟಿಕ್ ಗೆ ಒಂದೊಂದು ಕವರ್ ಗೆ ಒಂದೊಂದು ರೇಟ್ ನ ಇಟ್ಕೊಂಡು ಸೇಲ್ ಮಾಡ್ಕೊಳ್ಳಿ ಈಗ ಕೆಜಿ 160 170 180 ಈ ರೀತಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಸೋ ಅದನ್ನ ತಗೊಂಡು ಅದರಲ್ಲಿ ಎಷ್ಟು ಪೀಸ್ ಬರುತ್ತೆ ಲೆಕ್ಕ ಮಾಡ್ಕೊಂಡು ಒಂದೊಂದು ಪೀಸ್ ನ ಒಂದೊಂದು ರೇಟ್ ಗೆ ಸೇಲ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ business ನ ಮಾಡೋರು ಇರ್ತಾರೆ ಈ ರೀತಿಯಲ್ಲಿ business ನ ಮಾಡೋರನ್ನ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಈ ಪ್ರಾಡಕ್ಟ್ ಅನ್ನು ಇದರಿಂದ ನೀವು ಪರ್ಚೇಸ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನ್ಯಾನೋ 1 ಬ್ಯಾಗ್ ನಿಯರ್ ಮೀ ಅಂತ ಟೈಪ್ ಮಾಡಿ ಗೂಗಲ್ ನಲ್ಲಿ ಒಂದ್ಸಾರಿ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೋ ಅವರ ಅಡ್ರೆಸ್ ನಿಮಗೆ ಸಿಗುತ್ತೆ ಈ ಟೈಮ್ ನಲ್ಲಿ ನೀವು ಅಷ್ಟು ದೂರ ಹೋಗಬೇಕಂತ ಇಲ್ಲ ನಿಮ್ಮ ಹತ್ತಿರದಲ್ಲಿ ಯಾರು ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೋ ಅಲ್ಲಿಂದ ನೀವು ಇದನ್ನ ಪರ್ಚೇಸ್ ನ ಮಾಡ್ಕೊಳ್ಳಬಹುದು ಹಾಗೇನೆ ಯೂಟ್ಯೂಬ್ ನಲ್ಲಿ ಗುಂಟೂರ್ ನಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಗುಂಟೂರ್ ನಾನೋ 1 ಬ್ಯಾಗ್ ಅಂತ ಯೂಟ್ಯೂಬ್ ನಲ್ಲಿ ಟೈಪ್ ಮಾಡಿದ್ರೂ ನೀವು ಅವರ ಮೊಬೈಲ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅವರು ಇದನ್ನ ಸಪ್ಲೈನ ಕೊಡ್ತಾರೆ 5 ಇಯರ್ಸ್ ಇಂದ ಸಪ್ಲೈನ ಕೊಡ್ತಾ ಇದ್ದಾರೆ ಕೂಡ ನೀವು ಎಲ್ಲಿಂದ ಬೇಕಾದರೂ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿಂದನೇ ಪರ್ಚೇಸ್ ಮಾಡಿ ಅಂತ ಹೇಳಲ್ಲ ನಿಮ್ಮ ಇಷ್ಟ ಈ business ನ ನೀವು ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಬಹುದು ವಿಲೇಜ್ ಗಳಲ್ಲಿ ಮಾಡ್ಕೊಳ್ಳಬಹುದು ಸಿಟಿ ಗಳಲ್ಲಿ ಮಾಡ್ಕೊಳ್ಳಬಹುದು ಎಲ್ಲಿ ಮಾಡ್ಕೊಂಡ್ರೂ ಈ ಟೈಮ್ ಗೆ ಈ business ಸಕ್ಸಸ್ ಆಗೋದು ಅಂತ ಗ್ಯಾರಂಟಿ ನೀವು ದೊಡ್ಡ ಮೊತ್ತದಲ್ಲಿ ಇದನ್ನ ಸ್ಟಾಕ್ ತಗೊಂಡು ಮಾರ್ಕೆಟ್ ಫುಲ್ ಇದನ್ನ ಸೇಲ್ ಮಾಡ್ಕೊಳ್ತಾ ಒಳ್ಳೆ ಆದಾಯನ ಗಳಿಸ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಇರೋದಿಲ್ಲ ಈಗಿನ ದಿನಗಳಲ್ಲಿ ಸೋ ಎಕ್ಸಲೆಂಟ್ business ಇದು ಹಾಗೇನೇ ಫ್ರೆಂಡ್ಸ್ ನೀವು ನಿಮ್ಮದೇ ಆದಂತಹ ಒಂದು ವೆಬ್ಸೈಟ್ ನ ಮಾಡಿಕೊಂಡು SEO ಮಾಡಿ ಗೂಗಲ್ ನಲ್ಲಿ ಬರೋ ತರ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ business ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಟೆಲಿಗ್ರಾಮ್ ಲಿಂಕ್ ನ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಅದರಿಂದ business ಅಪ್ಡೇಟ್ ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು